ಇಷ್ಟು ದೊಡ್ಡ ಬಿಸ್ನೆಸ್ ಮಾಡೋರ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ನಾಲ್ಕೇ ನಂಬರ ಯಾಕೆ ಇರಬಾರ್ದ? ಒಂದು ವಿಷಯ ಕೊಡಿಲಿ. ನೀಲಿ, ತ್ರಿಶೂಲ್, ತ್ರಿವಿಕ್ರಮ್, ಇದ್ಯಾರೋ ವೀರ ಶೂರ, ನನಗೆ ಗೊತ್ತಿಲ್ಲ. ಇಷ್ಟೇ ನಂಬರ? ಅಯ್ಯೋ, ಅದು ನನ್ನ ಪರ್ಸ್ನಲ್ ನಂಬರ್ ಸರ್. ಬೇರೆ ಯಾರ ಹತ್ರನೂ ಆ ನಂಬರ್ ಇಲ್ಲ. ಇಲ್ಲಿದೆಯಲ್ಲ, ಇದು ಬಿಸ್ನೆಸ್ ನಂಬರ್. ನಾನು ಕೆಲಸನ ಪರ್ಸ್ನಲ್ ಲೈಫ್ ಜೊತೆ ಮಿಕ್ಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಮಾಡಲೂಬಾರ್ದು ಅಲ್ವಾ? ಓಕೆ, ನೀವು ಹಾವುಗಳ ಬಗ್ಗೆ ತುಂಬ ಜಾಸ್ತಿನೇ ಭಯ ಪಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಅದಕ್ಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಈ ಊರ ಇದೇ ಥರ ಅನ್ಸುತ್ತೆ. ಮೊನ್ನೆ ನಮ್ಮನೆ ಹತ್ರನೂ ಹಾವುಗಳು ಬಂದಿದ್ವು. ಆದರೆ ನೀವೇ ಹೇಳಿದ್ರಲ್ಲ, ಅಲ್ಲಿ ಮೊದಲು ಹುತ್ತ ಇತ್ತು, ಅದನ್ನು ತೆಗೆದು ಮನೆ ಕಟ್ಟಿದ್ದು ಅಂತ. ಅದಕ್ಕೆ ಈ ಎಸ್ಟೇಟ್ ಮುಂಚೆ ಯಾವುದೋ ನಾಗಬನ ಆಗಿತ್ತೇನೋ ಅಂತ ನಾವು ಇಗ್ನೋರ್ ಮಾಡಿಬಿಟ್ವಿ. ನಾವುಗಳು ಸುಮ್ಮನಿದ್ರೆ ಹಾವುಗಳು ಏನು ಮಾಡಲ್ವಲ್ಲ ಸರ್. ಇಷ್ಟಾದ್ಮೇಲೂ ನಿಮಗೆ ನನ್ನ ಮೇಲೆ ಅನುಮಾನ ಇದ್ರೆ ಪರೀಕ್ಷೆ ನಡೀಲಿ. ಗುರುಗಳೇ, ಆ ಚೂರ್ಣ ಹೇಗೆ ಕೆಲಸ ಮಾಡುತ್ತದೆ? ಏಕೆ ಈ ಪ್ರಶ್ನೆ ಕೇಳಿದನೆಂದರೆ, ಆ ಚೂರ್ಣದಿಂದ ಸರ್ಪ ಇಚ್ಛಾಧಾರಿ ನಾಗವಾಗಿ ಬದಲಾದರೆ ಆದರೆ ಅದು ದಿಗ್ವಿಜಯನ ಮನೆ ಮಂದಿಗೆಲ್ಲ ತೊಂದರೆಯಾಗುವುದಿಲ್ಲವೇ? ಆ ಸರ್ಪ ಅವರನ್ನು ಜೀವಸಹಿತ ಇರಲು ಬಿಟ್ಟೀತೆ. ವರ್ಷಗಳ ತಪಸ್ಸಿನ ಫಲವನ್ನು, ನನ್ನ ಅಪಾರ ತಾಂತ್ರಿಕ ಶಕ್ತಿಯನ್ನು ನನ್ನ ಭಕ್ತನನ್ನು, ನನ್ನ ಆರಾಧಕರನ್ನು ನಾನೇ ಅಪಾಯಕ್ಕೆ ತಳ್ಳುತ್ತೇನೆಯೇ? ಇಲ್ಲ ಗುರುದೇವ, ಕ್ಷಮಿಸಿ, ನನ್ನನ್ನು ಮನಿಸಿ ಗುರುದೇವ. ಇರಲಿ ಇರಲಿ, ಆ ಚೂರ್ಣದಿಂದ ಯಾವುದೇ ಅಪಾಯವಾಗುವುದಿಲ್ಲ ಭದ್ರ. ಈಗ ಅವರ ಮನೆಯಲ್ಲಿ ಬಂಧನದಲ್ಲಿರುವುದು ಇಚ್ಛಾದಾರಿ ನಾಗವೇ ಆಗಿದ್ದರೆ, ಈ ಚೂರ್ಣದ ಪ್ರೋಕ್ಷಣೆಯಿಂದ ಅದು ಮೊದಲು ಯಾವ ರೂಪದಲ್ಲಿತ್ತೋ ಅದೇ ರೂಪಕ್ಕೆ ಬದಲಾಗುತ್ತದೆ. ಮನುಷ್ಯನೋ, ಪಕ್ಷಿಯೋ, ಪ್ರಾಣಿಯೋ, ಆ ರೂಪ. ಹೌದೇ ಗುರುಗಳೇ? ಹೌದು. ಇಚ್ಛಾದಾರಿ ನಾಗ ಒಂದು ಭೂಲೋಕದಲ್ಲಿದೆ ಎಂದಾದರೆ ಅದು ಮಾನವ ರೂಪವನ್ನೇ ತಾಳಿರುತ್ತದೆ. ಚೂರ್ಣದ ಪ್ರಭಾವದಿಂದ ಸರ್ಪ ಮನುಷ್ಯನಾಗಿ ಬದಲಾದರೂ ಅದಕ್ಕೆ ಯಾವ ಶಕ್ತಿ ಕೂಡ ಇರುವುದಿಲ್ಲ. ನಾಗದಾಳಿ ತಾಳಿಪ, ನಾಗಮತಿಯ ಬೇರು ಬೇರು, ಹೀಗೆ ನಾಗಗಳಿಗೆ ಯಾವುದನ್ನು ಕಂಡರಾಗದು ಅಂತಹ ವಿಶೇಷ ಗಿಡ ಮೂಲಿಕೆಗಳಿಂದ ತಯಾರಾದ ನಾಗ ಬಂಧಾಷ್ಟಕ ಚೂರ್ಣ. ಅಲ್ಲಿಗೆ ಎಲ್ಲ ಸತ್ಯವೂ ಗೊತ್ತಾಗುತ್ತದೆ. ಜೊತೆಗೆ ಆ ಸರ್ಪದಿಂದ ಯಾವುದೇ ತೊಂದರೆಯೂ ಸಾಧ್ಯ ಇಲ್ಲ ಅಲ್ಲ ವೈದ್ಯರುಗಳೇ? ಹೌದು. ಆ ಸರ್ಪ ಮನುಷ್ಯನ ರೂಪದಲ್ಲಿದ್ದರೂ ಕೂಡ ಪ್ರಜ್ಞೆ ಇಲ್ಲದೆ ಬಿದ್ದುಕೊಂಡಿರುತ್ತದೆ. ಒಂದೊಮ್ಮೆ ಹಾಗೇನಾದರೂ ಆಗದಿದ್ದರೆ ನಾವು ಕೂಡಲೇ ದಿಗ್ವಿಜಯನ ಮನೆಗೆ ಹೋಗಿ ಆ ಸರ್ಪವನ್ನು ಬಂಧಿಸಿ ದಿಗ್ಬಂಧನಕ್ಕೆ ಒಳಪಡಿಸಬೇಕಾಗುತ್ತದೆ. ಪರೀಕ್ಷೆ ಮಾಡೋ ಅವಶ್ಯಕತೆ ನನಗಿಲ್ಲ. ಆದರೂ ನನ್ನ ಮನಸ್ಸಲ್ಲಿರೋ ಗೊಂದಲನ ಸರಿ ಮಾಡ್ಕೋಬೇಕಾಗಿತ್ತು. ನನ್ನ ಕುಟುಂಬದ ಜವಾಬ್ದಾರಿ ನಂದೇ ತಾನೇ. ಐ ರೆಸ್ಪೆಕ್ಟ್ ದಟ್ ಸರ್. ನನ್ನ ಮಗ ಒಂದು ಹಾವು ಹಿಡ್ಕೊಂಡು ಬಂದಿದ್ದಾನೆ. ಹೌದು, ಅಲ್ಲಿದೆ ನೋಡಿ. ನನ್ನ ಅನುಮಾನಗಳಿಗೆಲ್ಲ ಅದೇ ಕಾರಣ. ಓ ಅಮ್ಮ, ಹೇಗಿದೆ ಅಮ್ಮ? ಚೆನ್ನಾಗಿದ್ದೀನಿ. ಈ ಚೂರ್ಣನ ಅದ್ರ ಮೇಲೆ ಹಾಕು, ಅನುಮಾನ ಕ್ಲಿಯರ್ ಆಗೋಗ್ಲಿ.
ನೋಡಿದ್ಯಾ ಆ ಗರುಡ ಅವನ ಎತ್ಕೊಂಡು ಹೋಯ್ತು. ಹೋಗ್ಲಿ ಬಿಡ, ಒಳ್ಳೇದೇ ಆಯ್ತು. ತ್ರಿವಿಕ್ರಮ ನೋಡಿದ್ಯೇನೋ, ನಿನ್ ಮನೆಯ ಒಳಗಡೆ ಹಾವು ತಂದಿದ್ದಕ್ಕೆ ಇಷ್ಟೊಂದು ರಾಧಾಂತ ಆಗೋಯ್ತು. ಗುರುಗಳೇ ಗರ್ಡನ್ ರೂಪದಲ್ಲಿ ಬಂದು ನಾಗನ ತಗೊಂಡು ಹೋಗಿರ್ಬೇಕು, ಒಳ್ಳೇದೇ ಆಯ್ತು. ಸಾರಿ, ಎಲ್ರಿಗೂ ಸಾರಿ. ನಾನೊಂದು ಹಾವು ಹಿಡ್ಕೊಂಡು ಬರೋದ್ರಿಂದ ಇಷ್ಟೆಲ್ಲ ಆಗುತ್ತೆ ಅನ್ಕೊಂಡಿದ್ರು. ದಟ್ಸ್ ಓಕೆ, ಆಗಿದ್ದಾಗೋಯ್ತು. ಇನ್ನೊಂದ್ಸಲಿ ಈ ಥರ ಆಗಬಾರ್ದು. ಹೌದು ಬೌದಿ, ನನಗೆ ಜೀವನೇ ಹೊರಟೋಗಿತ್ತು. ಅಲ್ಲ, ಆ ಹಾವು ಮನೆಯೊಳಗೆಲ್ಲ ಓಡಾಡ್ಕೊಂಡು ಬುಸ್ ಬುಸ್ ಅಂತ ನೋಡಿ ಅಪ್ಪ ಎದಕ್ಕೆ ಹೋಗಿತ್ತು? ಸಾಕ್ ಸಾಕಪ್ಪ, ಸರಿ. ಹಾಗಾದ್ರೆ ನಾನು ಬರ್ತೀನಿ. ಯಾಕೋ ನಾನು ಬಂದಿದ್ದ ಟೈಮೇ ಸರಿಗಿಲ್ಲ ಅನ್ಸುತ್ತೆ. ಹಾಂ, ನೋ ನೋ, ಇಟ್ಸ್ ಓಕೆ. ಸಾರಿ, ನೀವು ಬಂದಿರೋದು ನಂಗೆ ಗೊತ್ತೇ ಆಗಲಿಲ್ಲ. ಇವರು ಬಂದಮೇಲೇ ಹೀಗೆಲ್ಲ ಆಗಿದ್ದು. ಸಾರಿ, ಏನೂ ಮಾತಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಮಾತಾಡೋಣ. ಫೈನ್, ಬರ್ತೀನಿ. ಓಕೆ, ಬರ್ತೀನಮ್ಮ. ಸಾರಿ, ನನ್ನ ಫೋನು. ರವಿಶಾ, ನನ್ನ ಫೋನ್ ಕೊಡು. ಥ್ಯಾಂಕ್ ಯು, ಬಾಯ್. ಧನ್ಯವಾದಗಳು. ನನ್ನನ್ನು ಕಾಪಾಡಿದ್ದಕ್ಕೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಆದರೆ ಯಾರು ನೀನು? ನನ್ನನ್ನು ಕಾಪಾಡಲು ನಿನ್ನನ್ನು ಕಳಿಸಿದವರು ಯಾರು? ಯಾಕೆ ಏನು ಮಾತನಾಡುತ್ತಿಲ್ಲವಲ್ಲ, ಹೇಳು. ನನ್ನನ್ನು ಕಾಪಾಡುವ ಯೋಚನೆ ನಿನಗೇಕೆ ಬಂತು? ನಿನ್ನನ್ನು ಕಳಿಸಿದವರು ಯಾರು? ನನ್ನ ಗುರುಗಳೇ, ಎಲ್ಲಿ? ನಿನ್ನ ದರ್ಶನ ನೀಡು. ಯಾರದು? ಗುರುಗಳೇ, ನನ್ನನ್ನು ಕಾಪಾಡಲು ಯಾರನ್ನು ಕಳಿಸಿರಬೇಕು? ಅಥವಾ ಅವರೇ ಈ ರೂಪದಲ್ಲಿ ಬಂದರೆ? ಅವರನ್ನು ಗುರುತಿಸಲು ಸಾಧ್ಯವಾಗಲಿಲ್ಲವಲ್ಲ. ಇಲ್ಲ, ನನ್ನನ್ನು ಕಾಪಾಡುವ ಶಕ್ತಿ ಗುರುಗಳನ್ನು ಬಿಟ್ಟರೆ ಬೇರಾರಿಗೂ ಇರಲು ಸಾಧ್ಯವಿಲ್ಲ. ಅಂದಮೇಲೆ ಅವರು ನನ್ನ ಗುರುಗಳೇ. ಧನ್ಯಳಾದೆ ಗುರುದೇವ, ಧನ್ಯಳಾದೆ. ನಮಃ ಶಿವಾಯ. ಓಂ ನಮಃ ಶಿವಾಯ. ಧನ್ಯವಾದಗಳು ಗುರುದೇವ, ಕರುಡ ರೂಪದಲ್ಲಿ ಬಂದು ನನ್ನನ್ನು ಕಾಪಾಡಿದಿರಿ. ನೀವು ಬರದೆ ಹೋಗಿದ್ದರೆ ನನ್ನ ಕಥೆ ಅದೇನಾಗುತ್ತಿತ್ತೋ ಏನೋ. ಏನಾಯಿತು ಎಂಬುದನ್ನ ವಿವರಿಸು ಶಿವಾನಿ. ಸಂಜೆಯ ಹೊತ್ತಿಗೆ ತ್ರಿಶೂಲ್ ಜೊತೆ ಹೊರಗೆ ಹೋಗಿದ್ದಕ್ಕಾಗಿ ನಾನು ರೂಪಾಂತರಗೊಳ್ಳುವ ಸ್ಥಿತಿ ಬಂದಿತು. ಹಾಗಾಗಿ ನಾನು ತ್ರಿವಿಕ್ರಮ್ನಿಂದಲೇ ಹಿಡಿಯಲ್ಪಟ್ಟು ಬಂಧನಕ್ಕೊಳಗಾಗಿ ಅವರ ಮನೆಯಲ್ಲೇ ಇರಬೇಕಾಗಿ ಬಂತು. ಅಷ್ಟು ಹೇಳಿದರು. ಸಂಧ್ಯಾ ಕಾಲದ ನಂತರ ತ್ರಿಶೂಲನ ಜೊತೆ ಹೊರಗೆ ಏಕೆ ಹೋಗಿದ್ದೆ?
ನಿನ್ನ ಬದುಕಿಗೆ ಅಪಾಯವಾಗುವ ಕಾರ್ಯವನ್ನು ಏಕೆ ಮಾಡುತ್ತಿರುವೆ? ಇದು ನನ್ನದೇ ಅಚಾತುರ್ಯ ಗುರುದೇವ, ಮನ್ನಿಸಿ. ಆದರೆ ನಿಮ್ಮ ಆಶೀರ್ವಾದ ನನ್ನ ಮೇಲಿರುವ ತನಕ ನನಗೇನೂ ಆಗುವುದಿಲ್ಲ ಎಂಬ ಧೈರ್ಯವಿದೆ. ಧೈರ್ಯವೇನೋ ಸರಿ, ಆದರೆ ಎಚ್ಚರದಲ್ಲಿರಬೇಕಾದದ್ದು ನಿನ್ನ ಆದ್ಯ ಕರ್ತವ್ಯ. ಹೇಳು, ಮುಂದೇನಾಯಿತು? ತ್ರಿವಿಕ್ರಮ್ ಮನೆಯವರೆಲ್ಲ ನಾನೇ ಸರ್ಪವಾಗಿ ಬದಲಾಗಿದ್ದೇನೆ ಎಂದು ನಂಬಿಕೊಂಡಿದ್ದರು. ನನ್ನ ಮೇಲಿರೋ ಅನುಮಾನ ಬಲವಾಗಿತ್ತು. ಆದರೆ ನೀಲಿ ನನ್ನ ರೂಪದಲ್ಲಿ ಬಂದು ಅವರಿಗೆ ನನ್ನ ಮೇಲಿರುವ ಅನುಮಾನವನ್ನು ದೂರ ಮಾಡಿದಳು. ಆ ಹೊತ್ತಿಗೆ ಸರಿಯಾಗಿ ನೀವು ಗರುಡ ರೂಪದಲ್ಲಿ ಬಂದು ನನ್ನನ್ನು ಕಾಪಾಡಿದಿರಿ. ನನಗಂತೂ ಗರುಡ ಒಂದು ನನ್ನನ್ನು ಎತ್ತಿಕೊಂಡು ಹೋಗುವಾಗ ಭಯವೇ ಆಗಿತ್ತು. ನಂತರ ನೀವೇ ಆ ರೂಪದಲ್ಲಿ ಬಂದಿರಬಹುದೆಂದು ಸಮಾಧಾನವಾಯಿತು. ಆದರೆ ನೀವೇಕೆ ನನ್ನ ಬಳಿಯಲ್ಲಿ ಮಾತನಾಡಲಿಲ್ಲ ಗುರುದೇವ? ಅದು ನಾನಾಗಿರಲಿಲ್ಲ ಶಿವಾನಿ. ಗರುಡ ರೂಪದಲ್ಲಿ ಬಂದು ನಿನ್ನನ್ನು ಕಾಪಾಡಿದ್ದು ನಾನಲ್ಲ. ನಾವು ನಾಗಕುಲದವರು, ಗರುಡ ನಮ್ಮ ಶತ್ರು. ಎಂದಿಗೂ ಎಂದೆಂದಿಗೂ ಗರುಡನನ್ನು ನಮ್ಮ ಕುಲ ಕಂಟಕವೆಂದೇ ಭಾವಿಸುತ್ತೇವೆ. ಇಚ್ಛಾಧಾರಿಯಾಗಿ ನಾವು ಯಾವುದೇ ರೂಪವನ್ನು ಹೊಂದಬಹುದು, ಆದರೆ ಗರುಡ ರೂಪ ನಮಗೆ ನಿಷಿದ್ಧ. ಹೀಗಿರುವಾಗ ನಾನು ಗರುಡ ರೂಪವನ್ನು ತಾಳಿ ನಿನ್ನನ್ನು ಉಳಿಸಲು ಬರಲು ಹೇಗೆ ಸಾಧ್ಯ? ಹಾಕಿದ ಮೇಲೆ ಆತ ಯಾರು ಗುರುಗಳೇ? ಇದೇನಿದು ವಿಚಿತ್ರ? ಆತ ಹೇಗಿದ್ದ? ಗರುಡನಾಗಿ ಹಾರಿದ್ದಾತ ನನ್ನನ್ನು ಇಳಿಸಿದ ಮೇಲೆ ಮನುಷ್ಯನಾಗಿ ಬದಲಾದ. ಆತನಿಗೆ ರೆಕ್ಕೆಗಳಿದ್ದವು, ಏನನ್ನು ಮಾತನಾಡದೆ ಹಾಗೆ ಹಾರಿ ಹೋದ. ನಾನು ನೀವೇ ಆ ರೂಪದಲ್ಲಿ ಬಂದಿರಬೇಕು ಎಂದುಕೊಂಡೆ. ಇಲ್ಲ ಶಿವಾನಿ, ಇದೇಕೋ ಗಂಭೀರವಾದ ಜಿಜ್ಞಾಸೆಗೆ ಕಾರಣವಾಗುತ್ತಿದೆ. ತ್ರಯಂಬಕನೇನಾದರೂ ಆ ರೂಪದಲ್ಲಿ ಬಂದಿದ್ದರೆ ನಿನ್ನನ್ನು ಹಾಗೆ ಹೋಗಲು ಬಿಡುತ್ತಿರಲಿಲ್ಲ. ಹಾಗಾದರೆ ಅವನಾರು? ಈ ಕ್ಷಣದ ಮಿತ್ರನೋ ಮುಂದಿನ ಹಿತಶತ್ರುವೋ? ಬಂಧನದಿಂದ ನೀನು ಮುಕ್ತಿಗೊಂಡೆ ಎಂದು ಸಂತಸ ಪಡುವಂತಿಲ್ಲ. ಕಟ್ಟೆಚ್ಚರವೇ ನಿನ್ನನ್ನು ಕಾಪಾಡಬೇಕು. ಆ ಗರುಡ ಮಾನವನಾರು? ಆ ಸತ್ಯವನ್ನು ನಾವು ಭೇದಿಸಬೇಕಾಗಿದೆ. ಹೋಗು ಶಿವಾನಿ, ನಿನ್ನ ಮುಂದಿನ ಕಾರ್ಯವನ್ನು ಮುಂದುವರೆಸು. ಆಗಲಿ ಗುರುದೇವ, ನಿಮ್ಮ ಅಣತಿಯಂತೆ ಆಗಲಿ, ಹೋಗಿ ಬರುತ್ತೇನೆ. ಹೋಗಿ ಬಾ, ಶುಭವಾಗಲಿ. ಗುರುಭ್ಯೋ ನಮಃ. ವಿಜಯ ಭವ. ನಾನು ಕೊಟ್ಟ ಚೂರ್ಣವನ್ನು ಸರ್ಪದ ಮೇಲೆ ಪ್ರಯೋಗ ಮಾಡಿದ್ದೀರಾ? ಏನಾದರೂ ತಿಳಿಯಿತೆ? ಚೂರ್ಣದ ಪ್ರಯೋಗ ಮಾಡಕ್ಕೆ ಆಗಲಿಲ್ಲ ಗುರುಗಳೇ, ಆದರೂ ನಿಮ್ಮಿಂದ ತುಂಬಾ ಉಪಕಾರ ಆಯಿತು. ಹೇಳಿ ಗುರುಗಳೇ, ಆ ಹಾವು ನಾಗಲೋಕದ್ದ ಅಥವಾ ಸಾಮಾನ್ಯದ್ದ? ಚೂರ್ಣ ಕೊಟ್ಟಿದ್ದೆ ತಾನೆ, ಅದನ್ನು ಪ್ರಯೋಗಿಸದೆ ನನ್ನ ಬಳಿಗೆ ಬಂದು ಎಂತಹ ಹಾವು ಅಂತ ಕೇಳಿದರೆ ನನಗೆ ಹೇಗೆ ತಿಳಿಯಬೇಕು? ಅದು ಹಾಗಲ್ಲ ಗುರುಗಳೇ, ನಾವಿನ್ನೇನು ಚೂರ್ಣನ ಹಾಕಬೇಕು, ಅಷ್ಟರಲ್ಲಿ ಒಂದು ಗರುಡ ಬಂದು ಹಾವನ್ನು ಎತ್ಕೊಂಡು ಹೊರಟೋಯ್ತು. ಏನು ಏನು? ಗರುಡ ಪಕ್ಷಿ ಹಾವನ್ನು ಎತ್ಕೊಂಡು ಹೋಯ್ತೆ? ಹೌದು ಗುರುಗಳೇ, ಆ ಕೆಲಸ ನೀವೇ ಮಾಡಿಸಿದಿರ ಅಂತ ಅನ್ಕೊಂಡ್ವಿ. ಇಲ್ಲ ಇಲ್ಲ ಇಲ್ಲ, ನಾನು ಯಾವ ಗರುಡ ಪಕ್ಷಿಯನ್ನು ಕಳಿಸಿಲ್ಲ. ಅಂದ್ರೆ ಬೇರೆ ಯಾವುದೋ ಶಕ್ತಿ ಗರುಡದ ರೂಪದಲ್ಲಿ ಬಂದು ಹಾವನ್ನು ಕಾಪಾಡ್ತಾ, ಅಥವಾ ಸಾಮಾನ್ಯವಾದ ಗರುಡನೇ ಬಂದು ಹಾವನ್ನ ತಗೊಂಡೋಗಿ ತಿಂದಾಕ್ಬಿಡ್ತು ಅನ್ಕೋಬೇಕಾ? ಇದು ಸ್ವಲ್ಪ ಯೋಚಿಸಬೇಕಾದ ವಿಚಾರ, ನನಗೆ ಸಮಯ ಬೇಕು. ಆಮೇಲೆ ಇನ್ನೊಂದು ವಿಚಾರ ಗುರುಗಳೇ, ನನಗೆ ಒಂದು ಹುಡುಗಿ ಮೇಲೆ ಅನುಮಾನ ಇತ್ತು ಅಂತ ಹೇಳಿದ್ನಲ್ಲ, ಆ ಹುಡುಗಿಗೂ ಈ ಹಾವಿಗೂ ಯಾವ ಸಂಬಂಧನೂ ಇಲ್ಲ. ಅದನ್ನು ಹೇಗೆ ಹೇಳುತ್ತೀಯಾ? ಇಲ್ಲ ಗುರುಗಳೇ, ಆ ಸಮಯದಲ್ಲಿ ಆ ಹುಡುಗಿ ನಮ್ಮ ಜೊತೆ ಇದ್ಲು. ಇದು ಮಾಯಾ ಪ್ರಪಂಚ ದಿಗ್ವಿಜಯ. ಆ ಕ್ಷಣಕ್ಕೆ ಹಾಗೆ ಕಂಡ ಮಾತ್ರಕ್ಕೆ ಅದನ್ನೇ ಸತ್ಯ ಎಂದು ಅಂದುಕೊಳ್ಳಬೇಡ. ಸತ್ಯ ಏನು ಎಂಬುದನ್ನ ನಾನು ಪತ್ತೆ ಮಾಡುತ್ತೇನೆ. ಅಲ್ಲಿಯವರೆಗೆ ಅತಿಯಾದ ವಿಶ್ವಾಸದಿಂದ ಅವಿವೇಕದ ಕೆಲಸ ಮಾಡಬೇಡ. ಜಾಗರೂಕರಾಗಿರಾಗಿರಿ. ಇದನ್ನೇ ನಿನ್ನ ಸ್ನೇಹಿತರಿಗೂ ತಿಳಿಸು. ಸರಿ ಗುರುಗಳೇ, ನೀವಿನ್ನು ಹೋಗಿ ಹೋಗಿ ಬನ್ನಿ. ವಿಜಯ ಹೋ
ಸವಾರಿಕೊಂಡು ಬಂದು ಆ ಸರ್ಪವನ್ನು ಎತ್ತಿಕೊಂಡು ಹೋಗಿದ್ದು ಅದಾವಶ್ಯಕ ನಿಜವಾದ ಅಥವಾ ಇನ್ಯಾವುದಾದರೂ ಕಾಣದ ಕೈಯೇ.